ಶಾಸ್ತ್ರದ ವಿಜ್ಞಾನಿ ಸ್ವಾಮೀಜಿಯಾದ ಕಥೆ. ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ಮಾಡೋ ಗುರು. ಪದ್ಮತಾಯಿಯ ಆರಾಧಕನಾಗಿದ್ದು ಹೇಗೆ? ಇದುವೇ ಈ ಹೊತ್ತಿನ ವಿಶೇಷ ಸೈನ್ಸ್ ಸ್ವಾಮೀಜಿ. ವಿಜ್ಞಾನಿಗಳು ದೇವರನ್ನ ನಂಬಲ್ಲ, ಅವರು ಏನೇ ನಂಬಿದ್ರೂ ಪರೀಕ್ಷೆ ಮಾಡಿಯೇ ನೋಡ್ತಾರೆ. ಆದರೆ ಧಾರವಾಡದ ವಿಜ್ಞಾನಿಯೊಬ್ಬರು ದೈವ ಬೋಧಕರಾಗಿದ್ದಾರೆ. ದೈವ ಶಕ್ತಿಯ ಪ್ರಭಾವಕ್ಕೆ ಒಳಗಾಗಿ ಆಶ್ರಮವೊಂದನ್ನು ಸ್ಥಾಪಿಸಿ ನಿತ್ಯವೂ ಪೂಜೆ ಮಾಡ್ತಿದ್ದಾರೆ. ಬನ್ನಿ ಹಾಗಾದರೆ ಅವರು ಯಾರು ಅಂತ ನೋಡ್ಕೊಂಡು ಬರೋಣ. ಹೀಗೆ ಪೂಜೆಯಲ್ಲಿ ನಿರತರಾಗಿರೋರು ಪೂಜಾರಿಯಲ್ಲ, ಇವರು ಒಬ್ಬ ವಿಜ್ಞಾನಿ. ಹೌದು, ಬಹುತೇಕರು ಇಂದಿಗೂ ದೇವರು ಇಲ್ಲ ಅಂತ ವಾದಿಸೋರಿದ್ದಾರೆ. ದೇವರು ಇದ್ದಾರೆ ಅಂತ ವಾದಿಸೋರು ನಮ್ಮ ಮಧ್ಯನೇ ಇದ್ದಾರೆ. ಆದರೆ ಬಹುತೇಕ ವಿಜ್ಞಾನಿಗಳು ದೇವರನ್ನ ನಂಬೋದಿಲ್ಲ. ಅವರು ಏನೇ ನಂಬಿದ್ರು ಅದನ್ನು 10 ಸಲ ಪರೀಕ್ಷೆ ಮಾಡಿನೇ ನಂಬುತ್ತಾರೆ. ಆದರೆ ಧಾರವಾಡದ ವಿಜ್ಞಾನಿ ಡಾಕ್ಟರ್ ಆರ್ ಡಿ ಕನ್ನಮಡಿ ವಿಜ್ಞಾನದ ಮೂಲಕವೇ ಪರೀಕ್ಷೆ ಮಾಡಿ ದೇವರ ಪರಮ ಭಕ್ತರಾಗಿದ್ದಾರೆ. ಆರ್ ಡಿ ಕನ್ನಮಡಿ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಪ್ರಾಧ್ಯಾಪಕರು, ಅಲ್ಲದೆ ಪ್ರಾಣಿಶಾಸ್ತ್ರದ ವಿಜ್ಞಾನಿಯೂ ಹೌದು. ಆದರೆ ಇವರು 10 ವರ್ಷಗಳಿಂದ ಧಾರವಾಡ ತಾಲೂಕಿನ ಕ್ಯಾರಕೊಪ್ಪ ಬಳಿ ಆಶ್ರಮವೊಂದನ್ನು ಸ್ಥಾಪಿಸಿ ದೈವ ಬೋಧನೆಗೆ ಶರಣಾಗಿದ್ದಾರೆ. ಆಶ್ರಮ ಸ್ಥಾಪಿಸಲು ಕಾರಣ ಏನು? ದೇವರ ಮೇಲೆ ನಂಬಿಕೆ ಬಂದಿದ್ದು ಹೇಗೆ? ಒಂದು ದಿನ ಕನ್ನಮಡಿ ಅವರಿಗೆ ಸಾವಿನ ಭಯ ಕಾಡ್ತಾ ಇತ್ತಂತೆ. ಅದು ಅವರಿಗೆ ನಿಜ ಅನಿಸ್ತಾ ಇತ್ತು. ಅದರಂತೆ ಅವರು ತಾವು ನಡೆದುಕೊಳ್ಳುವ ಪದ್ಮಾತಾಯಿ ಹತ್ತಿರ ಬಂದು ಕೇಳಿದಾಗ, ಹೌದು, ನಿನಗೆ ಸಾವು ಬರುತ್ತೆ, ನನ್ನನ್ನು ನಂಬಿದರೆ ಆ ಸಾವು ದೂರವಾಗುತ್ತೆ ಅಂತ ಆ ತಾಯಿ ಹೇಳಿದಳಂತೆ. ಹಾಗಾಗಿ ನಿಜಾನ ಅಥವಾ ಸುಳ್ಳ ಅನ್ನೋ ಪರೀಕ್ಷೆಗೆ ಇಳಿದಾಗ ಅದು ನಿಜ ಅನ್ನಿಸ್ತಂತೆ. ಈ ವಿಜ್ಞಾನದ ಮೂಲಕವೇ ದೇವರನ್ನ ನೋಡ್ತಾ ಇದ್ದೀನಿ ಅಂತಾರೆ ಡಾಕ್ಟರ್ ಕನ್ನಮಡಿ. ವಿಜ್ಞಾನ ಎಲ್ಲರಿಗೂ ತೋರಿಸುವಂಥದ್ದು, ಇದು ಅಧ್ಯಾತ್ಮ, ಇದು ಸಾಧನೆ. ಸಾಧನೆಗೆ ಅದು ಮನುಷ್ಯನ ಪ್ರತಿಯೊಬ್ಬನ ಒಂದು ಇಂಡಿವಿಜುವಲಿಟಿಗೆ ಬಿಟ್ಟದ್ದು. ಅವನು ಯಾವ ರೀತಿ ಮುಂದುವರಿತಾನೆ ಆ ರೀತಿ ಬಿಟ್ಟದ್ದು. ದತ್ತ ಅವರ ಶರೀರದಲ್ಲಿ ದತ್ತಾವತಾರ ಬಂದಾಗ ಹೇಳಿದ್ದೇನೆಂದರೆ, 10,000 ಜನರಿಗೆ ನಾನು ಎಲ್ಲರಿಗೂ ಒಂದು ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾನು. ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋದು ಬಿಡೋದು ಅವರವರ ಜವಾಬ್ದಾರಿ. ಅದು ಸೈನ್ಸ್, ಇದು ಸೈನ್ಸ್, ಇದು ಇಂಡಿವಿಜುವಲ್ ಸೈನ್ಸು, ಅದು ಸೈನ್ಸ್ ಟು ಬಿ ಶೋನ್ ಟು ದ ಅದರ್ಸ್. ಪ್ರತಿಯೊಂದು ನನಗೆ ಏನಾಗ್ತಿತ್ತು ಅಂತಂದರೆ, ನನಗೆ 1978 ಪದ್ಮ ಇಂಥ ದೊಡ್ಡ ಶಕ್ತಿ ಅದಲ್ಲ, ಇದಕ್ಕೆ ಆ ತಾಯಿಯವರಲ್ಲಿ ದತ್ತಸೂರಿ ಪದ್ಮಾತಾಯಿ ಚರಿತ್ರೆ ಗ್ರಂಥ ಬರೆಯಲು ಆರಂಭಿಸಿದ ನಾನು. ಆರಂಭಿಸಿದ ನಂತರ ನನ್ನ ಮುಂದೆ ಒಂದು ದೊಡ್ಡ ಶಕ್ತಿ ಬಂದು ನಿಂತಿರ್ತಿತ್ತು. ವಿಜ್ಞಾನದ ಮೂಲಕವೇ ದೇವರನ್ನ ಪರೀಕ್ಷಿಸಿ ದೈವ ಬೋಧನೆಗೆ ಮುಂದಾಗಿದ್ದಾರೆ. ಶ್ರೀ ದತ್ತ ಸ್ವರೂಪಿ ಪದ್ಮಾತಾಯಿ ಹೆಸರಲ್ಲಿ ಆಶ್ರಮವನ್ನು ಸ್ಥಾಪಿಸಿ ಸಾವಿರಾರು ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಅಲ್ಲದೆ ಭಕ್ತರ ಸಮಸ್ಯೆಗಳಿಗೆ ದೈವ ಹೇಳಿಕೆ ಮೂಲಕವೇ ಸಮಸ್ಯೆ ಪರಿಹಾರ ನೀಡುತ್ತಿದ್ದಾರೆ. ಕಷ್ಟ ಅಂತ ಹೇಳಿಕೊಂಡು ಬರುವ ಭಕ್ತರಿಗೆ ಭಸ್ಮ ನೀಡಿ ವಾಸಿ ಮಾಡುತ್ತಿದ್ದಾರೆ. ಇಲ್ಲಿಗೆ ಬರುವ ವೈದ್ಯರು, ಪ್ರಾಧ್ಯಾಪಕರು, ಎಂಜಿನಿಯರ್ಗಳು ಇವರ ಭಕ್ತರಾಗಿದ್ದಾರೆ. ವಿಜ್ಞಾನಿಯಾದರೂ ಅದರ ಜೊತೆಗೆ ದೈವ ಬೋಧನೆಯ ಕೆಲಸದಲ್ಲಿಯೂ ತೊಡಗಿಕೊಂಡಿದ್ದಾರೆ. ತಂದೆಯವರು ಬರ್ತಿದ್ರು, ಅವ್ರ ಜೊತೆ ನಾವೆಲ್ಲ ಪೂಜಾ ಹೋಮ ಹವನ ಕಷ್ಟ ಅಟೆಂಡ್ ಹಾಕಿದ್ವಿ. ಬಟ್ ನಮಗೇನು ಜೀವನದಾಗ ಎಲ್ಲ ಹಂತಕ್ಕೂ ನಮ್ಗೆ ದಾರಿ ತೋರಿಸ್ಕೊಂಡು ಬಂದಾರೆ ತಾಯಿಯವರು, ಸರ್. ಅವ್ರು ಹೇಳ್ದಂಗೆ ನೋಡ್ಕೊತ ಹೋದರೆ ಆದಷ್ಟು ನಮ್ಮ ಏನು ಪ್ರಾಬ್ಲಮ್ಸ್ ಇರ್ತಾವೆ ನಿವಾರಣೆ ಹಾಕ್ಕೊತ ಹೋಗ್ತಾವೆ. ಎಲ್ಲ ಹೋಗೋಕೆ ಸಾಧ್ಯ ಇಲ್ಲ, ಯಾಕಂದರೆ ಡೆಸ್ಟಿನಿ ಒಂದು ನಸೀಬ್ ಅನ್ನೋದೇನಿರ್ತದೆ ಅದನ್ನ ಯಾರಿಗೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಬಟ್ ತಾಯಿಯವ್ರದ್ದು ದಾರಿ ತೋರಿಸ್ದಂಗೆ ನಡ್ಕೊತ ಹೋದರೆ ಆದಷ್ಟು ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ಡ್ ಈಸಿಲಿ. ಸುಮಾರು 5 ಎಕರೆ ಪ್ರದೇಶದಲ್ಲಿ ದತ್ತಾಶ್ರಮ ಹೆಸರಿನಲ್ಲಿ ಆಶ್ರಮ ಸ್ಥಾಪಿಸಿದ್ದಾರೆ. ತನಗೆ ಬರುವ ವೇತನವನ್ನು ಭಕ್ತರ ಒಳಿತಿಗಾಗಿ ಖರ್ಚು ಮಾಡುತ್ತಿದ್ದಾರೆ. ಪ್ರತಿ ಭಾನುವಾರ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳುತ್ತಿದ್ದಾರೆ. ಹೀಗೆ ನಾನಾ ಧಾರ್ಮಿಕ ಕೆಲಸದಲ್ಲಿ
ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ತಾವು ವಿಜ್ಞಾನಿಯಾಗಿದ್ದರೂ ಅದರ ಜೊತೆ ದೇವರನ್ನ ನಂಬುತ್ತಿರುವುದು ನಿಜಕ್ಕೂ ಅಚ್ಚರಿಯೇ ಸರಿ. ಇವರು ಎಂದೆಂದೂ ಹುಟ್ಟ ದೇವರು ನಂಬಿದವರಲ್ಲಿ ಇವರು ದೇವರ ನಾಸ್ತಿ ಏನಂತ ನೀವು ನಾಸ್ತಿಕರ ನಾಸ್ತಿಕರು ಅಂತಿರಲ್ಲ ಆ ನಾಸ್ತಿಕ ಇದರೊಳಗೆ ಇದ್ದವರು ಅವರು ಒಂದು ಮನೆ ಏನ್ಬಿಡು ಇವೆಲ್ಲ ಸುಮ್ಮನೆ ಹಂಗೆ ಬರೀ ಹೇಳ್ತಾರಲ್ಲ. ಬಟ್ ಅದು ಏನಾಗಿದೆ ಇಲ್ಲ ಒಂದ್ಸಲ ಹಂಗೆ ನೋಡೋಣ ತಡಿ ಅಂತ ತಿಳ್ಕೊಂಡು ಸ್ವಲ್ಪ ಇವು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರೆ ಸ್ವಲ್ಪ ಯಾವಾಗಲೂ ಈ ಟೆಸ್ಟ್ ಮಾಡಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಸಹಜ ಅವರಿಗೆಲ್ಲ ಹೊಸರಿಗೆಲ್ಲ ಹೋದವರು ಅವ್ರಿಗೆ ಇಂಥ ಒಂದು ಪ್ರಸಂಗ ಬಂತಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ಹಂಗೆ ಹೋದರು ಎಲ್ಲ ತಾಯಿಯವ್ರದ್ದು ಇದು ನಡೆದಿತ್ತು ಹೇಳ್ಕಿ ಇವರೆಲ್ಲ ನಮಸ್ಕಾರ ಮಾಡಿದ್ರು ಕುಂತರು. ಅವಾಗ ಒಂದು ಹೇಳಿದರು ಅವ್ರಿಗೆ ಏನು ಒಂದು ಮನಸ್ಸಿನಾಗ ಸರಿಗೆ ಒಂದು ಕಾಡ್ತಿತ್ತಪ್ಪ ಅಂತಂದರೆ ಯಾಕೋ ನನ್ನ ಸಾವು ಸಮೀಪ ಐತಿ ನನ್ನ ಸಾವು ಸಮೀಪ ಐತಿ ಒಟ್ಟು ಆಮೇಲೆ ಒಂದು ಏನೋ ಹೆದರಿಕೆ ಒಟ್ಟು ಮನಸ್ಸಿನೊಳಗೆ ಏನೋ ಒಂದು ದುಗುಡ. ವಿಜ್ಞಾನದ ಮೂಲಕವೇ ದೇವರು ಇದ್ದಾರೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜವೋ ಅಥವಾ ಸುಳ್ಳೋ ಅನ್ನೋದು ಗೊತ್ತಿಲ್ಲ. ಆದರೆ ವಿಜ್ಞಾನಿಯೊಬ್ಬರು ದೈವ ಬೋಧಕರು ಆಗಿರೋದು ಇಲ್ಲಿನ ಜನರಿಗೆ ವಿಶೇಷ. ಮಾನವನಿಗಷ್ಟೇ ಮಾತನಾಡೋ ಭಾಷೆ ಇದೆ ಅಂತ ನಾವು ನೀವು ಅಂದ್ಕೊಂಡಿದ್ದೀವಿ. ಆದರೆ ಕಪ್ಪೆಗಳು ಕೂಡ ಮಾತನಾಡ್ತವೆ ಅನ್ನೋದು ನಿಮಗೆ ಗೊತ್ತಾ? ಖಂಡಿತ ಗೊತ್ತಿಲ್ಲ ಅನ್ಸುತ್ತೆ. ಕಪ್ಪೆಗಳಿಗೆ ತಮ್ಮದೇ ಆದ ಭಾಷೆ ಇದೆ ಅಂತ ಸಂಶೋಧಿಸಿದವರು ಇವರೇ. ಕಪ್ಪೆಗಳು ಹೇಗೆ ಸಂವಹನ ಪ್ರಕ್ರಿಯೆಯನ್ನ ನಡೆಸುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಮಳೆ ಬಂದಾಗ ವಟವಟ ವಟ ಅಂತ ಒದರೋ ಕಪ್ಪೆಗಳಿಗೂ ಒಂದು ಭಾಷೆ ಇದೆ. ಅವು ತಮ್ಮದೇ ಭಾಷೆಯ ಮೂಲಕ ಮಾತನಾಡಿಕೊಳ್ತವಂತೆ. ಹೀಗಂತ ವಿಜ್ಞಾನಿ ಆರ್ ಡಿ ಕನ್ನಮಡಿ 1993ರಲ್ಲಿನೇ ಹೇಳಿದರು. ದೇಶದಲ್ಲಿ ಮೊದಲ ಬಾರಿಗೆ ಕಪ್ಪೆಗಳು ಕೂಡ ಸಂವಹನ ಪ್ರಕ್ರಿಯೆ ನಡೆಸುತ್ತವೆ ಅಂತ ಸಂಶೋಧನೆ ಮಾಡಿ ಉದಾಹರಣೆ ಸಮೇತ ತೋರಿಸಿಕೊಟ್ಟಿದ್ದಾರೆ. ವಿವಿಧ ಜಾತಿಯ ಕಪ್ಪೆಗಳು ತಮ್ಮದೇ ಆದ ಭಾಷೆಯನ್ನು ಹೊಂದಿವೆ. ಇಲ್ಲಿ ಕೆಲವೊಂದು ಕಪ್ಪೆಗಳು ಹೇಗೆ ಮಾತನಾಡ್ತವೆ ಅನ್ನೋದನ್ನು ನೀವೇ ದೃಶ್ಯಗಳ ಮೂಲಕ ನೋಡಿ. ಈ ಕಪ್ಪೆಗಳು ತಮ್ಮ ಗಂಡು ಸಂಗಾತಿಯನ್ನ ಕರೆಯೋದಕ್ಕೆ ಈ ತರ ಒದರುತ್ತಂತೆ. ಇದು ಒಮ್ಮೆ ಎರಡು ಕಪ್ಪೆಗಳು ಕೂಡಿದಂತ ತಿಳ್ಕೊಡ್ರು. ಕೂಡಿದಾಗ ಮತ್ತೆ ಯಾವ್ದಾದ್ರು ಕಪ್ಪೆ ಬಂದು ಅದಕ್ಕೆ ಡಿಸ್ಟರ್ಬ್ ಮಾಡಲು ಹಾಕ್ತಂದ್ರೆ ಅದನ್ನು ಹೊಡೆದೋಡಿಸೋಕೆ ಪ್ರಯ ಮಾಡಿದ ಅದೊಂದು ನಮೂನಿ ಸೌಂಡ್ ಕೊಡ್ತದೆ. ಅದಕ್ಕೆ ಅಂತಾರೆ ಇದನ್ನ ಎಗ್ರೆಸಿವ್ ಕಾಲ್ ಅಂತಾರೆ. ಅಂದರೆ ಸಿಟ್ಲೆ ಇಟ್ ವಾಂಟ್ ಅದು ಜಗಳ ತೆಗಲಿಕ್ಕೆ ಆರಂಭ ಮಾಡ್ತದೆ. ಆಮೇಲೆ ಇನ್ನೊಂದು ಅಂತಂದ್ರೆ ಮಿಲನಕರೆ ಅಂದರೆ ಅದು ಬಂದ ಬಳಿಕ ಎರಡೂ ಇದ್ದು ಒಂದಕ್ಕೊಂದು ಒಂದು ಕೂಡ್ತವೆ. ಅವಕ್ಕೆ ಏನಾಕದು ಒಂದಕ್ಕೊಂದು ಅದ್ರ ಮೇಲೆ ಗಂಡು ಕಪ್ಪೆ ಇದ್ದದ್ದು ಹೆಣ್ಣು ಕಪ್ಪೆ ಮೇಲೆ ಜಿಗಿದ್ದು ಕೂಡ್ತದೆ. ಅದಕ್ಕೆ ಏನಂತಾರೆ ಕೋಟ್ಸಿಪ್ ಕಾಲ್ ಅಂತಾರೆ ಅಥವಾ ಮಿಲನಕರೆ ಅಂತಾರೆ. ಇನ್ನೊಂದು ಏನಾಗ್ತದೆ ಕೆಲವೊಂದು ಸರ್ತೆ ಕಪ್ಪೆಗಳು ಏನ್ರಿ ಏನಾದರೂ ಎಮರ್ಜೆನ್ಸಿ ಬಂತಂದರೆ ಯಾವುದಾದ್ರೂ ಕಪ್ಪೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತು ಅಥವಾ ಎಲ್ಲಿ ಅದಕ್ಕೆ ತೊಂದರೆ ಆಗ್ತದಂದ್ರೆ ಅವಾಗ ಏನು ಬರ್ತದೆ ಅಂತಂದ್ರೆ ಅಸಮಾಧಾನದ ಕರೆ ಡಿಸ್ಟ್ರೆಸ್ ಅಸಮಾಧಾನ ಎಕ್ಸ್ಪ್ರೆಸ್ ಮಾಡ್ತದೆ. ಸೊ ಇವು ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಇವು ಕಾಲ್ಸ್ ಅದಾವ. ಕನ್ನಮಡಿಯವರು ಸತತ 5 ವರ್ಷ ಸಹ್ಯಾದ್ರಿ ಕಾಡು, ಕುದುರೆ ಮುಖ, ಮಲೈ ಮಹಾದೇಶ್ವರ ಕಾಡು ಸುತ್ತಿ ಈ ಕಪ್ಪೆಗಳು ಹೇಗೆ ಸಂವಹನ ಕ್ರಿಯೆಯನ್ನ ನಡೆಸುತ್ತವೆ ಅನ್ನೋದನ್ನ ಅಧ್ಯಯನ ನಡೆಸಿದ್ದಾರೆ. ಒಂದೊಂದು ಜಾತಿಯ ಕಪ್ಪೆಗಳು ತಮ್ಮ ಸಂಗಾತಿಯನ್ನ ಕರೆಯಲು, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು, ಲೈಂಗಿಕ ಕ್ರಿಯೆ ವೇಳೆ ತೊಂದರೆ ಉಂಟಾದಾಗ ತಮ್ಮದೇ ಆದ ಭಾಷೆಯ ಮೂಲಕ ಅದನ್ನ ತೋರ್ಪಡಿಸುತ್ತವೆ. ಭಾರತ ದೇಶದಲ್ಲಿ ನಾವು 1987 ವರ್ಕ್ ಮಾಡಿ ಮೊಟ್ಟ ಮೊದಲ ಒಂದು ಅಂದರೆ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದು ಕರ್ನಾಟಕ ಯೂನಿವರ್ಸಿಟಿ ಝೋಲಜಿ ಲ್ಯಾಬ್ರೋಟ್ರಿ. ನಮ್ಮ ಕೋವರ್ಕರು ಡಾಕ್ಟರ್ ಸಿ ಆರ್ ಹಿರೇಮಠ ಅಂತ ತಿಳ್ಕೊಂಡು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ದೊಳಗೆ 14 ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಾಗ್ಸ್ ಸಿಗ್ತವೆ. ಮತ್ತು ಅದಕ್ಕೆ ನಾವು ಇದ್ದು ನಿಮ್ಮ ಒಂದು ಅದರ ಕಪ್ಪೆ ರಿಸರ್ಚ್ ಆರ್ಟಿಕಲ್ಸ್ ಏನದ ಅದನ್ನು ನಮ್ಗೆ ಕಳಿಸ್ಕೊಡ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಪತ್ರ ಬರೆದಾಗ ಅವ್ರು ಏನಿದ್ರು ಇಡೀ ನಮ್ಮ ಯುರೋಪ್ ದೇಶದೊಳಗೆ 14 ಸ್ಪೀಸ್ ಸಿಗೋದಿಲ್ಲ, ನಿಮ್ಮ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಾಗ 14 ಸ್ಪೀಸ್ ಕೊಡ್ತಾವ್ರೆ ಅಂತ ನಾವು ನಿಮ್ಗೆ ಇದ್ದದ್ದು ನಿಮ್ಮ ಕೂಡ ವರ್ಕ್ ಮಾಡಲಿಕ್ಕೆ ತಯಾರಿದೀವು ಅಂತ ತಿಳ್ಕೊಂಡು ಅವ್ರು ನಮ್ಗೆ ತಿಳಿಸಿದ್ರು. ಪ್ರಾಣಿಶಾಸ್ತ್ರದ ವಿಜ್ಞಾನಿಯೊಬ್ಬರು ದೇವರನ್ನ ಹುಡುಕಿಕೊಂಡು ಹೊರಟಿರೋದು ಎಲ್ಲರಿಗೂ ಅಚ್ಚರಿ ತಂದಿದೆ. ನಿಜಕ್ಕೂ ದೇವರು ಇದ್ದಾರಾ ಅನ್ನೋ ವಾದ ಪ್ರತಿವಾದಕ್ಕೆ ಮತ್ತೆ ನಾಂದಿ ಹಾಡಿದ್ದಾರೆ. ಧಾರವಾಡದಿಂದ ಕ್ಯಾಮರಾಮನ್ ಗುರುರಾಜ್ ಜೊತೆ ಅಮರೇಶ್ ರಾಠೋಡ್, ಸುವರ್ಣ ನ್ಯೂಸ್. ಪ್ರಪಂಚವೇ ಅದ್ಭುತಗಳಿಂದ ತುಂಬಿ ಹೋಗಿದೆ, ಯಾವುದಕ್ಕೂ ಬೆರಗಾಗಬೇಡಿ ಅಂತ ಒಬ್ಬ ವಿಜ್ಞಾನಿ ಹೇಳಿದ್ದು ಇದಕ್ಕೆ ಇರಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಹೇಳ್ತೀನಿ.